ಸರ್ ಮೊನ್ನೆ ಒಂದು ನೀವು ಪತ್ರವನ್ನ ಬರ್ತಿದ್ರಿ ಡಿಜಿ ಪಿ, ನಮ್ಮ ಫೋನ್ ಟ್ಯಾಪ್ ಆಗ್ತದೆ. ಫೋನ್ ಟ್ಯಾಪ್ ಅಲ್ಲ, ದಯವಿಟ್ಟು ತಪ್ಪಂತ ಮಾಡ್ಕೊಡ್ರಿ. ಈ ಫೋನ್ನ ರೆಕಾರ್ಡ್ಸ್ ಇರ್ತಾವ, ಸಿ ಡಿ ಆರ್ ಅಂತ, ಇವತ್ತು ರೆಕಾರ್ಡ್ಸ್ ಇರ್ತಾವಲ್ಲ, ಅಂದರೆ ನಾವು ಯಾರ್ಯಾರ ಜೊತೆ ಮಾತಾಡ್ತೀವಿ, ನಾನು ನಿಮ್ಗೆ ಫೋನ್ ಮಾಡಿರ್ತೀನಿ, ಆ ಫೋನ್ ರೆಕಾರ್ಡ್ಸನ್ನು ತೆಗೆದುಕೊ ಅಂತ 40 ಸ್ವಲ್ಪ ಬಂದಿದ್ದಾರೆ. ಅದಕ್ಕೆ ಯಾರ್ಯಾರನ್ನ ಹಿಡ್ಕೊಂಡು ಏನ್ರಿ ಹಿಡ್ಕೊಂಡು ಈ ಫೋನ್ ರೆಕಾರ್ಡ್ ಸಿ ಡಿ ಆರ್ ಅಂತ ಸ್ವಂತ ಪ್ರಯತ್ನ ಮಾಡ್ತಿರ್ತಾರೆ. ನಾವು ಯಾರು ಯಾರ್ಯಾರ ಜೊತೆ ಮಾತಾಡಿದ್ದೀವಿ, ನಾವು ಅಷ್ಟು ಮಂದಿ ಯಾರು ಫೋನ್ ಮಾಡಿದ್ವಿ, ನೀವು ನನಗೆ ಸಲ ವಾಪಸ್ ಫೋನ್ ಮಾಡಿದ್ವಿ, ಇದೆಲ್ಲನೂ ಕೂಡ ಆ ಸಿ ಡಿ ಆರ್ನ ತೆಗೆದುಕೊಳ್ಳುವಂಥ ಒಂದು ಚಾಳಿ ಭಾಳಷ್ಟು ಜನಕ್ಕೆ ಐತಿರಿ. ಅದನ್ನು ಹೆಸರು ಹೇಳೋಕೆ ಹೋಗೋದಿಲ್ಲ. ಹಾಗಾಗಿ ಅದನ್ನು ನಾನು ಡಿ ಜಿ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ. ತನ್ನ ಮೂಲಕ ನಾವು ಅಲ್ಲಿ ಏನು ಈ ಟೆಲಿಕಾಮ್ ಮೊಬೈಲ್ ಕಂಪನೀಸ್ಗೂ ಮತ್ತು ಪ್ರತಿಯೊಂದು ಜಿಲ್ಲೆಯ ಎಲ್ಲ ಎಸ್ ಪಿಸ್ಗೆ ಸೂಚನೆ ಕೊಟ್ಟು ಇವತ್ತು ಯಾರಾದರೂ ಹೀಗೆ ಈ ರೀತಿ ಸಿ ಡಿ ಆರ್ ಹಾಕ, ನಾನು ಒಬ್ಬ ಗೃಹಮಂತ್ರಿ, ಮಾಜಿ ಗೃಹಮಂತ್ರಿ, ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಇವತ್ತು ಖಾಸಗಿ ಇದೇನಿಲ್ಲ, ಪ್ರೈವೇಸಿಯನ್ನು ಅದನ್ನು ಪಡ್ಕೊಳ್ಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಹಾಗೇನಾದ್ರೆ ಆದರೆ ಅವ್ರಿಗೆ ಮುಂದೆ ಅದನ್ನು ಕ್ರಮಕ್ಕೆ ಕೊಡ್ತೀವಿ. ಅದಕ್ಕೆ ಅವರ ಜವಾಬ್ದಾರಿ ಅಂತೇಳಿ ಡಿ ಜಿ ಮತ್ತು ಸರ್ಕಾರ ಜವಾಬ್ದಾರಿ ಅಂತ ಹೇಳಿದ್ರು ಸರ್. ನಾನು ಈಗಾಗಲೇ ನಾನು ಪತ್ರ ಬರೆದಿದ್ದೀನಿ. ನನಗೆ ಅನುಮಾನ ಅಲ್ಲ, ನನಗೆ ಕೆಲವೊಬ್ಬರು ಮಾಹಿತಿ ಕೊಟ್ಟರು ಈ ಥರ ಮಾಡ್ತಿದ್ದಾರೆ ನಿಮ್ಮ ವಿರೋಧಿಗಳು. ಫೋನ್ ರೆಕಾರ್ಡ್ಸ್ ನೀವು ಯಾರ್ಯಾರು ಕೂಡ ಮಾತಾಡ್ತೀರಿ, ಈಗ ಚುನಾವಣೆ ಸಂದೇಹ ಬರ್ತದೆ, ಯಾರ್ಯಾರಿಗೂ ಮಾತಾಡಿ ಇವ್ರು ಯಾರು ಕೂಡ ಮಾತಾಡ್ತಿರ್ತಾರೆ, ಯಾರು ಮಗಳು ಏನು ಇರುತ್ತಲ್ಲ ಸರ್, ನಮ್ಮ ಅದರ ಮಾಹಿತಿಯನ್ನು, ನಮ್ಮ ಖಾಸಗಿ ಮಾಹಿತಿಯನ್ನು ಇವತ್ತು ಯಾರ ಜೊತೆ ಮಾತಾಡ್ತೀವಿ, ಏನು ಮಾಡ್ತೀವಿ, ಅದೆಲ್ಲವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗೆ ವಿಶ್ವಾಸವಾಗಿ ತಿಳ್ಕೊಂಡು ಬಂದರೆ ನಾ ಕೆಲಸ ಮಾಡಿದೆ. ಇಂಥವ್ರ ಮೊದಲೇ ಎಲ್ಲ ಅಧಿಕಾರಿಗಳು ಹೋಮ್ ಮಿನಿಸ್ಟರ್ ಆಗಿದ್ದೀವಿ, ಬಹುತೇಕ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ. ಕೆಲವೊಬ್ರು ಇರ್ತಾರೆ, ಒಬ್ಬೊಬ್ಬರು ಅಧಿಕಾರಿಗಳು ಸಿ ಡಿ ಆರ್ ತೆಗೆದುಕೊಡೋದ್ಮ ಏನೋ ಒಂದು ಆಮಿಷ್ಕ ಮಾಡಿ ಕೊಡುವಂತ ಇರ್ತಾರೆ, ಅಂಥವೆಲ್ಲ ಆಗ್ಬಾರ್ದು. ನಂದಷ್ಟೇ ಅಲ್ಲ, ಯಾರ್ದು ಆಗ್ಬಾರ್ದು ಸರ್, ಅಂದಲ್ಲ ಬಿ ಜೆ ಪಿ ಅವ್ರದ್ದು ನಮ್ಮ ಆಗ್ಬಾರ್ದು, ನಮ್ಮದು ಆಗ್ಬಾರ್ದು, ಯಾರ್ದು ತೃತೀಯ ಆಗ್ಬಾರ್ದು, ಅದು ಖಾಸಗಿ ಪದ ಸಾಮಾನ್ಯ ವ್ಯಕ್ತಿಗೂ ಕೂಡ ಆಗ್ಬಾರ್ದು ಸರ್. ಜುಡೇ ರೀ ಈಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.